ಇಂದಿನ LIC ವಿಭಾಗೀಯ ಕಚೇರಿಯಲ್ಲಿ ನಿಜಕ್ಕೂ ಸಂಭ್ರಮದ ಒಂದು ವಾತಾವರಣ ಮನೆ ಮಾಡಿತು. ಏಕೆಂದರೆ ಈ ದಿನ 68ನೆಯ ಸಂಸ್ಥಾಪನೆಯ ದಿನಾಚರಣೆಯನ್ನು ವಿಮಾ ಸಪ್ತಾಹ ರೂಪದಲ್ಲಿ LIC ವಿಭಾಗೀಯ ಕಚೇರಿಯಲ್ಲಿ ಆಚರಿಸ್ತಾ ಇತ್ತು. ಬೆಳಗ್ಗಿನಿಂದಲೇ ಕಾರ್ಯಾಲಯ ಮದುವೆಗೆ ಸಿಂಗರಿಸಲ್ಪಟ್ಟಿತ್ತು. ವಿಶೇಷವಾಗಿ ರಾಯಚೂರಿನ ಪ್ರಮುಖ ಬೀದಿಗಳಲ್ಲಿ ಸಿಬ್ಬಂದಿ ವರ್ಗ ಮತ್ತು ಪ್ರತಿನಿಧಿ ಮಿತ್ರರು ಸೇರಿ ಮಾಡಿದ ಜಾಥಾ ತುಂಬ ಆಕರ್ಷಣೀಯವಾಗಿ ಜನಮನ ಸೆಳೆಯಿತು. ಇದೇ ವೇಳೆ ಮಾತನಾಡಿದ ವಿಭಾಗೀಯ ಅಧಿಕಾರಿಗಳಾದ ಶ್ರೀ ವೈ ವೆಂಕಟೇಶ್ವರ ರಾವ್ರವರು, ಈ ದಿನ ನಮ್ಮ LIC ಜನ್ಮದಿನ. LIC ನಮಗೆಲ್ಲ ನೆರಳು ನೀಡುವುದಷ್ಟೇ ಅಲ್ಲದೆ ದೇಶದ ಮತ್ತು ಸಮಾಜದ ಸುರಕ್ಷತೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ ಎಂದರು. ಇನ್ನು ಮಾರುಕಟ್ಟೆ ವ್ಯವಸ್ಥಾಪಕರಾದ ಚಿರಂಜೀವಿ ಅವರು LIC ಸಾಧನೆಗಳ ಕುರಿತಾಗಿ ಒಂದು ವಾರಗಳ ಕಾಲ ನಡೆಯುವ ಸಪ್ತಾಹದ ಬಗ್ಗೆ ವಿವರಿಸಿದರು. AIIEA ಸಂಘಟನೆಯ ವಿಭಾಗೀಯ ಕಾರ್ಯದರ್ಶಿಗಳಾದ ಎಂ ರವಿ ಅವರು ಶುಭ ಕೋರುತ್ತಾ, ಇಂಥ ಕಾರ್ಯಕ್ರಮಗಳ ಮುಖಾಂತರ ಜನಮನ ಸೆಳೆದು ಜನಸಾಮಾನ್ಯರ ಮೋಸದ ಕಂಪನಿಗಳಲ್ಲಿ ಹೂಡಿಕೆ ಮಾಡದಂತೆ ತಡೆದು ಸಾಮಾಜಿಕ ಪ್ರಜ್ಞೆ ಮೆರೆಯೋಣ ಎಂದು ಕರೆ ಕೊಟ್ಟರು. ಪ್ರತಿನಿಧಿಗಳ ಪರವಾಗಿ ಮಾತನಾಡಿದ ಶಿವರಾಜ್ ಪತ್ತೆಪುರ್ ಅವರು, ಇದು ನಮ್ಮೆಲ್ಲರ ಮನೆ ಮತ್ತು ಮನಸ್ಸಿನ ಹಬ್ಬ, ಖುಷಿಯಾಗಿ ಆಚರಿಸೋಣ ಎಂದರು. ಇನ್ನು EDMS ಅಧಿಕಾರಿ ಸರ್ವಾಯಣಿ ಇವರು ಮಾತನಾಡಿ ಭಾರತೀಯ ಜೀವ ವಿಮಾ ನಿಗಮ ನಡೆದು ಬಂದ ದಾರಿಯನ್ನು ನೆನಪಿಸಿದರು. ಇದೇ ವೇಳೆ ಮಾತನಾಡಿದ ನೌಕರರ SC ಸಂಘಟನೆಯ ಕಾರ್ಯದರ್ಶಿ ಶ್ರೀ ನಾರಾಯಣರವರು ಮಾತನಾಡಿ, ಜಗತ್ತಿನ 4ನೇ ಅತಿದೊಡ್ಡ ವಿಮಾ ಸಂಸ್ಥೆಯಾದ LIC ಮನೆ ಮನೆಗೂ ತಲುಪಿಸುವ ಹೊಣೆ ನಮ್ಮೆಲ್ಲರದು ಎಂದರು. ಒಟ್ಟಾರೆಯಾಗಿ 68ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ವಿಮಾ ಸಪ್ತಾಹವು ಸಿಬ್ಬಂದಿ ಮತ್ತು ಪ್ರತಿನಿಧಿ ಮಿತ್ರರಲ್ಲಿ ಮಿಂಚಿನ ಹುಮ್ಮಸ್ಸು ಮೂಡಿಸಿದಂತೆ ಕಂಡುಬಂತು. ಈ ವೇಳೆ ನಾವು ಸಹಿತ ನಮ್ಮ ಚಾನೆಲ್ ವತಿಯಿಂದ ಭಾರತೀಯ ಜೀವ ವಿಮಾ ನಿಗಮದ ಏಳಿಗೆಗೆ ಶುಭ ಕೋರೋಣ. ಕ್ಯಾಮರಾಮ್ಯಾನ್ ವೀರೇಶ್ ಜಗಲಿ ಜೊತೆ ದಶವಂತ್ ಬಳೆ, ರಾಯಚೂರು.